ನೀವೀಗ ವೆಯ್ಟ್ ಲಾಸ್ ಜರ್ನಿ ಅಂತ ಸ್ಟಾರ್ಟ್ ಮಾಡಿದಾಗ ಎಷ್ಟು ವೆಯ್ಟ್ ಇದ್ರಿ? 92 kg ಇದ್ದೆ ಸರ್ ನಾನು, 92 ಇದ್ದೆ. ಇವಾಗ ಎಷ್ಟಿದ್ರಿ? 68 ಇದ್ದೀನಿ ಸರ್. ಇವಾಗ 68 ಇದ್ದೀರಾ. 68 ಇದ್ದೀನಿ ಸರ್. ಸೊ ಆಲ್ಮೋಸ್ಟ್ 1 20 24 kg ಕಡಿಮೆ ಮಾಡಿದೀರಾ. ಹೌದು ಸರ್. ಇಮ್ಡು ನೋವು, ಫುಲ್ ಇಮ್ಡು ನೋವು ಬರ್ತಿತ್ತು ಸರ್. ಇದು ಗ್ಯಾಸ್ ಕಟ್ಟೆ ಹತ್ರ ಅಡಿಗೆ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ, ನಿಂತ್ಕೊಂಡು ಫುಲ್ ಕಾಲು ನೋವು, ಇಮ್ಡು ನೋವು ಜಾಸ್ತಿ. ಒಂದೊಂದ್ಸಲ ಅತ್ತೆ ಬಿಡಿದೀನಿ ನೋಡ್ರಿ ಸರ್. ಓಕೆ. ಇವಾಗ ಇದು ಇವಾಗ ಯಾವ್ದು ಇಲ್ಲ ಸರ್ ತೊಂದ್ರೆ. 92 ಇದ್ದಾಗ ಫುಲ್ ಪೀರಿಯಡ್ಸ್ ಲೇಟ್ ಲೇಟ್ ಆಗಿ ಆಗ್ತಿತ್ತು. ಇವಾಗ ಇದಕ್ ಜಾಯಿನ್ ಆದ್ಮೇಲೆ ಸರಿಯಾಗಿ ಊಟ ಮಾಡ್ತಾ ಇದ್ದೀನಲ್ಲ, ಹಂಗಾಗಿ ಎಲ್ಲ ತಿಂಗಳ ತಿಂಗಳ ಕರೆಕ್ಟ್ ಆಗಿ. ನಿಮ್ದು ಅಕ್ಷತಾ ಅವ್ರದ್ದಂತೂ ತುಂಬಾ ದೊಡ್ಡ ಟ್ರಾನ್ಸ್ಫಾರ್ಮೇಶನ್, ಅಂದ್ರೆ ಆಲ್ಮೋಸ್ಟ್ 24 kg ಅಲ್ವಾ? ಹ್ಞೂ ಸರ್, 92 kg. ಎಲ್ಲರೂ ಫುಲ್ ತೆಳ್ಳಗಾಗ್ಬಿಟ್ಟಿಯಾ, ಅಯ್ಯೋ ಇಷ್ಟ್ ತೆಳ್ಳಗಾಗ್ಬಿಟ್ಟಿಯಾ ಅಂತ ಕೇಳ್ತಾ ಇದ್ದಾರೆ. ಏನ್ ತಗಂತಿ, ಏನ್ ತಿಂತೀಯಾ ನನಗೂ ಹೇಳ್ಕೊಡು. ಮತ್ತೆ ನನ್ ಅಲ್ಲ, ಡಯೆಟ್ ಅಂದ್ರೆ ಜನರ ತಲೆನಲ್ಲಿ ಊಟ ಬಿಡೋದು ಅಥವಾ ಏನೋ ಸೊಪ್ಪು ತರಕಾರಿ ತಿನ್ನೋದು ಊಟ ಅಂತಿರುತ್ತೆ. ತಿಂದೆ ಇಷ್ಟು ಪರಗಿಸ್ಬೇಕು ಅನ್ನೋದು ನನಗೆ ಗೊತ್ತನೇ ಇರ್ಲಿಲ್ಲ ಸರ್. ಅಂದ್ರೆ ನಿಮಗೆ ಏನಾದ್ರು ಯಾವತ್ತರ ಕಡಿಮೆ ತಿಂದಿದ್ರಿ ಅಂತ ಅನ್ಸಿದ್ಯಾ? ಇಲ್ಲ ಸರ್, ಯಾವತ್ತು ಕಡಿಮೆ ತಿಂದಿದ್ದೀನಿ ನಾನು ಅಂತ ಅನ್ಸಲ್ಲ. ನನಗೆ ಹೊಟ್ಟೆ ಫುಲ್ ತುಂಬತೈತ್ ನೋಡ್ರಿ ಸರ್. ಬೇರೆ ನನ್ ಕ್ಲೈಂಟ್ ಒಬ್ರು ಶ್ವೇತಾ ಅಂತ, ದಾವಣಗೆರೆ ಅವರು, ಅವರು ಸಿಸ್ಟರ್ ಇವರು. ಓಕೆ ಓಕೆ. ಅವ್ರ ಕಡೆಯಿಂದ ಇವರು ಡೈರೆಕ್ಟ್ ಜಾಯಿನ್ ಆಗಿದ್ದಾರೆ ನನ್ನ ಹತ್ರನೇ. ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ನಾನು ಇವತ್ತು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತಿರೋದು ಅಕ್ಷತಾ ಅಂತ. ಅಕ್ಷತಾ ಅವರು ಹರಪನಹಳ್ಳಿನಲ್ಲಿ ಇರೋದು. ಅವರು ಆಲ್ಮೋಸ್ಟ್ 1 24 kg ವೆಯ್ಟ್ ಲಾಸ್ ಮಾಡಿದ್ದಾರೆ. ಅವರಿಗೆ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಬಗ್ಗೆ ಗೈಡ್ ಮಾಡಿರೋದು ಶ್ವೇತಾ ಅವರು. ಅಂದ್ರೆ ಅವರು ಅಕ್ಷತಾ ಅವ್ರನ್ನ ನಾವು ಇವತ್ತಿರೋವರೆಗೆ ನಾನಾಗ್ಲಿ ಶ್ವೇತಾ ಆಗ್ಲಿ ಅವ್ರನ್ನ ಒಂದ್ಸಲನು ಮುಖಾಮುಖ ನೋಡಿಲ್ಲ. ಬಟ್ ಶ್ವೇತಾ ಅವರಿಗೆ ಪ್ರತಿ ವಾರ ಕಾಲ್ ಮಾಡಿ ಗೈಡ್ ಮಾಡಿ ಡಯಟ್ ಎಲ್ಲ ಮನೆಯಲ್ಲೇ ಮಾಡಿ ಅವರೊಂದು ಆಲ್ಮೋಸ್ಟ್ ಇಷ್ಟೊಂದು 24 kg ಅಷ್ಟು ವೆಯ್ಟ್ ಲಾಸ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಎಷ್ಟು ಟೈಮ್ ತಗೊಳ್ತು ನಿಮಗೆ ಇಷ್ಟು ರೀಚ್ ಆಗೋದಕ್ಕೆ? ಒಂದು 6-7 months ಬಾಡಿ ಪೈನ್, ನಾರ್ಮಲಿ ಅವರಿಗೆ ತುಂಬಾ ಹಿಂಡಿ ಪೈನ್ ಇತ್ತು, ತುಂಬಾ ಅಂದ್ರೆ ತುಂಬಾ. ಅವ್ರು ಹೇಳ್ತಾ ಇದ್ರು ಕುಕಿಂಗ್ ಮಾಡಕ್ಕೂ ಆಗ್ತಾ ಇರ್ಲಿಲ್ಲ, ನಿಂತ್ಕೊಂಡು ಅಡ್ಗೆ ಮಾಡಕ್ ಹೋದ್ರು ತುಂಬಾ ಪೈನ್ ಬರ್ತಾ ಇತ್ತು, ಎಷ್ಟೊಂದ್ಸಲ ಹತ್ತಿದ್ದೀನಿ ಅಂತ. ಸೊ ಅದು ಕಡಿಮೆ ಮಾಡ್ಕೊಂಡಿದ್ದಾರೆ. ಪ್ಲಸ್ ಪೀರಿಯಡ್ಸ್ ರೆಗ್ಯುಲರ್ ಆಗಿದೆ ಇವಾಗ, ಮೊದಲು ಇರೆಗ್ಯುಲರ್ ಇತ್ತು, ಪ್ಲಸ್ ಪೀರಿಯಡ್ಸ್ ರೆಗ್ಯುಲರ್ ಆಗಿದೆ. ಇನ್ನೊಂದು, ಬೇರೆ ತುಂಬಾ ಕ್ರಾಶ್ ಡಯಟ್ಸ್ ಗಳನ್ನು ಮಾಡಿದ್ದಾರೆ ಸ್ವಲ್ಪ, ಸೊ ಅದೆಲ್ಲ ಇವಾಗ ನಾರ್ಮಲ್ ಆಗಿ, ಸೊ ಇವಾಗ ಎಲ್ಲ ಚೆನ್ನಾಗಿ ಆಗಿದೆ, ಹೆಲ್ತ್ ಇಂಪ್ರೂವ್ ಆಗಿದೆ. ಪ್ಲಸ್ ಇನ್ನು ಮಾಡೋದಿದೆ, ಅವ್ರು ಹೇಳ್ತಾರೆ ಇನ್ನೂ ಒಂದು 6-7 kgs ಆಗ್ಬೇಕು ಅಂತ, 60 ಕ್ರಾಸ್ ಆಗ್ಬೇಕು ಅಂತ, ಅಲ್ಲಿ ತನಕ ಮಾಡ್ಬೇಕು. ಟೋಟಲ್ 30 kg ಕಡಿಮೆ ಮಾಡ್ಬೇಕು. ಹೌದು, ಆಗ್ಬೇಕು. 30 kgs ಲಾಸ್ ಮಾಡ್ತಾಣ ಅಂತ ನಾನು ಅನ್ಕೊಂಡಿದೀನಿ. ಅವರು ರೆಡಿ ಇದ್ದಾರೆ ಕೂಡ, ತುಂಬಾ ಪೇಷನ್ಸ್ ಇದೆ ಮಾಡಕ್ಕೆ, ಅದೇ ಮಾಡಿ. ಸೊ ಆಲ್ಮೋಸ್ಟ್ 1 20 24 kg ಕಡಿಮೆ ಮಾಡಿದೀರಾ. ಹೌದು ಸರ್. ಮೆಜರ್ಮೆಂಟ್ ಸ್ಟಾರ್ಟಿಂಗ್ ಅಲ್ಲಿ ನೀವು ಕಳಿಸಿದಾಗ ಹೊಟ್ಟೆ ಎಲ್ಲ 114 cm ಇತ್ತು, ಇವಾಗ ಎಂಬತ್ತೈದಕ್ಕೆ ಸರ್ ಮನೆ ಎಂಬತ್ತೈದು ಊಟ ಮಾಡ್ಕೊಂಡೆ ಇಷ್ಟೆಲ್ಲ ವೇಟ್ ಲಾಸ್ ಮಾಡುವುದು ಅನ್ನೋದು ನನಗೆ ಗೊತ್ತನೇ ಇರ್ಲಿಲ್ಲ. 130 cm ಹಿಪ್ಸು, 492 cm, ಆಲ್ಮೋಸ್ಟ್ 38 cm ಹತ್ರ ಕಡಿಮೆ ಆಗಿದೆ. ವೆರಿ ಗುಡ್. ಹೌದು, ಸ್ವೀಟ್ ಪದಾರ್ಥ ಜಾಸ್ತಿ ತಿಂತಾ ಇದ್ದೆ, ಮತ್ತೆ ಪಾನಿಪುರಿ ಅವೆಲ್ಲ ಸ್ವಲ್ಪ ಜಾಸ್ತಿನೇ ತಿಂತಾ ಇದ್ದೆ, ರೈಸ್ ಐಟಮ್ಸ್. ಅದು ವೆಯ್ಟ್ ಗೇನ್ ಹೆಂಗ್ ಸ್ಟಾರ್ಟ್ ಆಯ್ತು, ಯಾವಾಗಿಂದ ಸ್ಟಾರ್ಟ್ ಆಯ್ತು? ಇದು ನನ್ ಮಗಳು ಮೂರು ವರ್ಷದವಳು ಆದ್ಲು ಸರ್, ಆಮೇಲೆ ವೇಟ್ ಜಾಸ್ತಿ ಆಗ್ತಾ ಹೋಯ್ತು. ಇವಾಗ 5 ವರ್ಷ ಅವಳಿಗೆ. ನಿಮ್ಮ ಹಸ್ಬೆಂಡ್ ಗೆ ಇವಾಗ ಅವ್ರ ಖುಷಿ ಇದೆಯಾ, ಕಷ್ಟಪಟ್ಟು ಇವಳು ಸೇರ್ಸಿ ಸೇರ್ಸಿ? ಆಯ್ತು ಸರ್, ಇವಾಗ ಚೆನ್ನಾಗಿ ಕಾಣಿಸ್ತೀನಿ ನೋಡು. ಇನ್ನು 65, ನಾನು ಅಂದ್ರೆ ಇದು 26 ಸರ್ ನನ್ಗೆ ಏಜ್. ನೀವು ಇಳಿಸ್ಬೋದು, ಇನ್ನು 55 kg ಇರ್ಬೋದು ನೀನ್ ಅಷ್ಟೇ ನಿನ್ನ ವೇಟಿಗೆ ಅಂತ ಹೇಳ್ತಾರೆ ಅವರು. ಸೊ ಈಗ ಹರಪನಹಳ್ಳಿಯಲ್ಲಿ ತುಂಬಾ ಜನ ಈಗ ನ್ಯೂಟ್ರಿಷನ್ ಗಿಟ್ರಿಷನ್ ಅಂತ ಕುಡಿತಿರೋರಿಗೆ ಏನ್ ಹೇಳ್ತೀರಾ? ಅದೇ ಮನೆ ಆಹಾರ ಪದ್ಧತಿ ಸೇರ್ಕೊಂಡು ಆಹಾರದಿಂದನೇ ವೇಟ್ ಲಾಸ್ ಮಾಡ್ಬೋದು ಅಂತ ಹೇಳ್ತಾರೆ. ಆಹಾರದಿಂದ ಮಾಡಿದ್ರೆ ಅದು ಬೆಟರ್ ಅಲ್ವಾ, ನಮ್ಮ ದೇಹಕ್ಕೆ ಏನೋ ಪ್ರಾಬ್ಲಮ್ ಇದೆ ಅಲ್ಲ. ಶ್ವೇತ ಕುಮಾರ್ ಚೆನ್ನಾಗಿ ಹೇಳ್ಕೊಟ್ರು ಸರ್. ಎಕ್ಸರ್ಸೈಸ್ ಎಷ್ಟೊತ್ ಮಾಡ್ತಾ ಇದ್ರಿ? 1 hour ಮಾಡ್ತಿದ್ದೆ ಸರ್ ಮುಂಚೆ ಎಲ್ಲ. ಈಗ ಸ್ವಲ್ಪ ಮಕ್ಕಳಿಗೆಲ್ಲ ಓದ್ಸೋದು, ಅದು ಎಕ್ಸಾಮ್ ಇದ್ವಿ ಸರ್ ಮೊನ್ನೆ ಎಲ್ಲ, ಓಕೆ. ಹಂಗಾಗಿ ಸ್ವಲ್ಪ ಒಂದ್ 1/2 ಗಂಟೆ, ಒಂದು 30-40 ನಿಮಿಷ ಎಕ್ಸಸೈಸ್ ಮಾಡ್ತೇನೆ. ನಿಮ್ಮೂರಲ್ಲಿ ಬೇರೆ ಯಾರಾದ್ರೂ ಇದಾರಾ 24 kg ಕಡಿಮೆ ಮಾಡಿದ್ರು? ಯಾರಿಲ್ಲ ಸರ್. ನಿಮ್ಮೂರ್ ಕಡೆಯವ್ರು ತುಂಬಾ ಜನ ಜಾಯಿನ್ ಆಗಿದ್ದಾರೆ ನಮ್ದು ಎಲ್ಲಿ ಪ್ರೋಗ್ರಾಮ್ ಎಲ್ಲ. ಹೌದು ಪಾಪ ಸರ್. ಅಂದ್ರೆ ಜಸ್ಟ್ ತುಂಬಾ ಜನರಿಗೆ ಈಗ ದೂರದಿಂದ ಒಬ್ರಿಗೆ ಆಹಾರದಲ್ಲೇ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಇರೋದಿಲ್ಲ ಅನ್ಸುತ್ತಲ್ವಾ? ಇಲ್ಲ ಸರ್, ಇರೋದಿಲ್ಲ, ನನಗೂ ಇರ್ಲಿಲ್ಲ ಕೂಡ, ನಂಬಿಕೆನೆ ಇರ್ಲಿಲ್ಲ ನನಗೆ. ನಮ್ಮ ಅಕ್ಕ ಎಲ್ಲ ಹೇಳಿದ ಮೇಲೆ ನನಗೆ ಓ ಸೇರ್ಕೋಬೇಕು ಅನ್ನೋದೊಂದು ಇದು ಬಂತು.
ಬರೇ ಏನ್ ತಿನ್ಬೇಕು ಏನ್ ತಿನ್ಬೇಕು ಅಂತ ಏನ್ ತಿನ್ಬಾರ್ದು ಅಂತ ಎಲ್ರಿಗೂ ಗೊತ್ತು. ಬಟ್ ಹಿಂದೆ ಒಬ್ರು ಹೇಳ್ಕೊಡೋರು ಅಂತ ಒಬ್ರು ಇದ್ದಾಗ ಅವಾಗ ಸೀರಿಯಸ್ನೆಸ್ ಸರಿಯಾಗಿ ಮಾಡ್ತೀವಿ ಅಂತ ಅಲ್ವಾ. ಬಹಳ ಚೆನ್ನಾಗಿ ಹೇಳ್ಕೊಟ್ರು ಏನ್ ಸರ್ ಅವ್ರು. ಈಗ ನೀವಾಗೆ ಮಾಡ್ತಿದ್ದಾಗ ಮತ್ತೆ ಇವರು ಶ್ವೇತಾ ಅವ್ರು ಹೇಳ್ಕೊಟ್ಟಾಗ ಏನ್ ವ್ಯತ್ಯಾಸ? ಇಲ್ಲ ಸರ್, ಈಗ ನಾನೇ ಅವರು ಕೇಳ್ತಾ ಇದ್ರು, ಮಾಡ್ತಾ ಇದ್ದೀರಾ ನೀವು, ಮಾಡ್ತಾ ಇದ್ದೀರಾ ಅಂತ. ಹ್ಞೂ ಮೇಡಮ್, ಮಾಡ್ತಾ ಇದ್ದೀನಿ, ಅದನ್ನೇ ಊಟ ಮಾಡ್ತೀನಿ. ಚೆನ್ನಾಗಿ ಎಕ್ಸಸೈಸ್ ಮಾಡಕ್ ಒಂದ್ ಸ್ವಲ್ಪ ಟೈಮ್ ಸಿಗುತ್ತೆ ಅಷ್ಟೇ, ನನಗೆ ಮನೆ ಕೆಲಸನೇ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದೆ ನಾನು ಅವ್ರಿಗೆ. ಇಲ್ಲ, 1 ಅವರ್ ಮಾಡ್ರಿ ಎಕ್ಸಸೈಸ್ ಅಂತ ಅಂದರು. ಅಂದ್ರೆ ನಿಮ್ದೊಂದು ಮೊದಲೇ ಒಂದು ಲೈಫ್ ಸ್ಟೈಲ್ ಜೀವನ ಶೈಲಿ ಅಂತ ಒಂದು ಇತ್ತು. ಅಂದ್ರೆ ಹೊರಗಡೆ ತಿನ್ನೋದು, ಏನು ಆಕ್ಟಿವಿಟಿ ಏನು ಮಾಡದೇ ಇರೋದು, ಸುಮ್ಮನೆ ಇರೋದು, ಆತರ ಇತ್ತು. ಈಗ ಅದನ್ನ ಚೇಂಜ್ ಮಾಡಿದೀರ. ಬಟ್ ಅದ್ರಲ್ಲಿ ಒಂದ್ಸಲ ನನ್ ಗುರಿ ತಲುಪಿದೆ ಅಂತ ಎಲ್ಲ ಬಿಟ್ಬಿಡೋದಲ್ಲ. ಓಕೆ, ಬಟ್ ಲೀಸ್ಟ್ ಒಂದು ಅದ್ರಲ್ಲಿ ಒಂದು 70% ಆದ್ರೂ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಓಕೆ, ಅಂದ್ರೆ ನಾವು ತಿಂದಿದ್ದನ್ನ ಸರಿಯಾಗಿ ಕರಗಿಸಿದ್ರೆ ತೂಕ ಹೆಚ್ಚಾಗಲ್ಲ. ಓಕೆ, ನಾವು ತಿಂತಾ ಇದೀವಿ ಸುಮ್ನೆ ಇದೀನಿ ಏನು ಮಾಡ್ತಾ ಇಲ್ಲ ಅಂದ್ರೆ ಹೆಚ್ಚಾಗಿದೆ. ಈಗ ನೀವೇ ಹೇಳಿದ್ರಲ್ಲ, ನಿಮ್ ಹಸ್ಬೆಂಡ್ ಹಾರ್ಡ್ ವರ್ಕ್ ಮಾಡ್ತಾರೆ, ಅವ್ರಿಗೇನು ವೆಯ್ಟ್ ಗೇನ್ ಆಗಲ್ಲ, ಆತರ ಅಲ್ವಾ? ಸೊ ಹೌದು, ಲಾಸ್ಟ್ ತಿಳ್ಕೊಂಡಿರ್ತೀವಿ. 1 ಮಂತ್ ಇಂದಾನು ಅವ್ರಿಗೆ ತುಂಬಾ ಮಾಡಕ್ ಸ್ವಲ್ಪ ಕಷ್ಟ ಆಗ್ತದೆ. ಅವ್ರ ಮಕ್ಳಿಗೆ ಇಬ್ರಿಗೂ ಹುಷಾರಿಲ್ಲ, ಆದ್ರೂ ಕೂಡ ಮ್ಯಾನೇಜ್ ಆಗಿದೆ ವೆಯ್ಟ್ ಅಂದ್ರೆ, ಮ್ಯಾನೇಜ್ ಮಾಡಿದಾರೆ. ಆತರ ಅವ್ರು ಕಂಪ್ಲೀಟ್ಲಿ ಬಿಡೋ ತರ ಇಲ್ಲ, ಪೇಷನ್ಸ್ ಇದೆ, ಮಾಡಕ್ಕೂ ಇಷ್ಟ ಇದೆ ಅಂದ್ರೆ ಅಷ್ಟು ಕಲ್ತಿದ್ದಾರೆ. ತುಂಬಾ ಟೈಮ್ ಆಯ್ತಲ್ವಾ ಇವಾಗ ಸ್ಟಾರ್ಟ್ ಮಾಡಿ, ಅದಕ್ಕೆ ಅವ್ರು ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ ಹೆಲ್ದಿ ಲೈಫ್ ಸ್ಟೈಲ್ಗೆ. ಇನ್ ಚೇಂಜ್ ಆಗಲ್ಲ ಅವರು ಅಷ್ಟು ಈಸಿಯಾಗಿ. ನಿಮ್ಗೆ ಹರಪನಹಳ್ಳಿಯಿಂದ ಬೆಂಗಳೂರಲ್ಲಿ ಇರೋ ಒಬ್ರು ಕೋಚ್ ಹತ್ರ ಹೆಂಗೆ ಮಾತಾಡೋದಕ್ಕೆ ಅಥವಾ ಏನಾದ್ರೂ ಅವ್ರ ಹತ್ರ ಗೈಡೆನ್ಸ್ ತಗೊಳೋದಕ್ಕೆ ಏನಾದ್ರೂ ಕಷ್ಟ ಆಯ್ತಾ? ಹೆಂಗಾಯ್ತು? ಏನು ಕಷ್ಟ ಆಗ್ಲಿಲ್ಲ ಸರ್, ನನಗೆ ಮಾಮೂಲಿಯಾಗಿ ಮಾತಾಡ್ತಿದ್ರು, ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಅವರು. ಹೌದು ಸರ್, ಕ್ವಾಂಟಿಟಿ ಎಷ್ಟು ತಗೋಬೇಕನ್ನೋದು ನನಗೆ ಗೊತ್ತಿರ್ಲಿಲ್ಲ. ಇವಾಗ ಎಲ್ಲ ಮೇಂಟೈನ್ ಮಾಡ್ತೀನಿ ಸರ್, ಫುಲ್ ಇವಾಗ ಅದೇ ಎಲ್ಲ ನೀವು ಗೊತ್ತಾಗ್ತಿದೆ ಆಹಾರ ಪದ್ಧತಿ ಬಗ್ಗೆ. ಈಗ ನೀವು ಎಕ್ಸರ್ಸೈಸ್ ಮಾಡ್ಕೊಂಡು ಈಗ ನೀವು ವೆಯ್ಟ್ ನ ಮೇಂಟೈನ್ ಮಾಡೋದ್ ಕಲಿಬೇಕು. ಅಂದ್ರೆ ನಾನು ಇವತ್ತು ಏನೋ ಒಂದು ಹೊರಗಡೆ ತಿಂದೆ ಅಥವಾ ಏನೋ ಮಾಡದೆ ಇಷ್ಟಪಟ್ಟಿದ್ ಮಾಡೋದ್ ತಪ್ಪಲ್ಲ, ಮಾಡಿದ್ದನ್ನ ಕರಗಿಸ್ಬೇಕು ಅಂತ. ಅರ್ಥ ಆಯ್ತಾ? ನೀವು ಮಾಡ್ತಾ ಇರ್ತೀರಾ ಅದನ್ನ ಕರಗಿಸೋದಿಲ್ಲ ಅಂದ್ರೆ ಅದು ಸೇರ್ಕೊತಾ ಹೋಗುತ್ತೆ. ಹೌದ್ ಸರ್, ಅಲ್ವಾ? ಹ್ಮ್, ಮನೆಯವರು ಅಂತಾರೆ, ಇವಾಗ ಅಂತಾರೆ, ದೋಸೆ ತಿನ್ಬೇಡ, ಪಡ್ ತಿನ್ಬೇಡ, ಕಡಿಮೆ ತಿನ್ನು. ಹಂಗೆಲ್ಲ ಏನಿಲ್ಲ. ಈಗ ಸಿ, ನೀನು ದೋಸೆ ಒಬ್ಬಟ್ಟು ಇಷ್ಟಪಟ್ಟಿದ್ದೆಲ್ಲ ತಿನ್ಬಾರ್ದು ಅಂತ ಏನು ಇಲ್ಲ, ತಿನ್ನಿ. ಬಟ್ ಆದ್ರೆ ಅದಕ್ಕೆ ತಕ್ಕಂಗೆ ಎಕ್ಸರ್ಸೈಸ್ ಮಾಡಿ ಕರಗಿಸಿ ಅಂತ. ಅರ್ಥ ಆಯ್ತಾ? ನೀವು ಎಕ್ಸರ್ಸೈಸ್ ಮಾಡ್ತಾ ಇಲ್ಲ ಬರೇ ತಿಂತಾ ಇದ್ದೀನಿ ಅಂದ್ರೆ ಅದು ಸೇರ್ತಾ ಹೋಗುತ್ತೆ ಮತ್ತೆ ನನ್ನತ್ರ. ಹೌದು, ತೋರ್ಸ್ಕೊಂಬರಕ್ ಹೋಗಿದ್ದೆ, ನನಗ್ ಥೈರಾಯ್ಡ್ ಆಯ್ತು ಏನೋ ಅನ್ಕೊಂಡು. ವೇಟ್ ಜಾಸ್ತಿ ಆಗಿರತ್ ಇಮ್ಡ ನೀವು ಬರ್ತಾ ಇದೆ ಅಮ್ಮ, ವೇಟ್ ಇಳಿಸಿದ್ರೆ ಇಮ್ಡ ನೀವು ಬರೋದಿಲ್ಲ ಅಂತ ಹೇಳಿದ್ರು ಡಾಕ್ಟರ್. ಹಂಗಾಗಿ ಸುಮ್ನೆ ಆಗಿದ್ದೆ ನಾನು. ಮತ್ತೆ ಹಿಂಗೆ ಊರಿಗೆ ಹೋದಾಗ ನಮ್ಮ ಅಕ್ಕ ಹಿಂಗೆ ಹೇಳಿದ್ಲು, ಆಮೇಲಿಂದ ಜಾಯ್ನ್ ಆದೆ ನೋಡ್ರಿ ಸರ್. ಸರಿ, ತುಂಬಾ ಒಳ್ಳೆಯದು, ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ನಿಮ್ಮನ್ನ ನೋಡಿ ಬೇರೆಯವರಿಗೂ ಒಂದು ಇನ್ಸ್ಪಿರೇಷನ್ ಆಗ್ಲಿ ಅಂತ. ಓಕೆ, ನಾನು ಅವ್ರ ವಿಡಿಯೋಗಳೆಲ್ಲ ನೋಡಿ. ಯಾವ್ದಾದ್ರು ಊರಿಂದ ನಿಮ್ ತರನೇ ಇವಾಗ 2 ಮಕ್ಕಳನ್ನ ನೋಡ್ಕೊಂಡು ಕೆಲಸ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಬಿಜಿ ಆಗಿದ್ರು, ಇದೆಲ್ಲ ಮಾಡೋದನ್ನ ಎಲ್ಲರೂ ಕಲಿಬೇಕು ಅಂತ ನನಗೆ. ಹೌದು ಅಲ್ವಾ? ಸರ್, ಮತ್ತೊಂದ್ಸಲ ಕನೆಕ್ಟ್ ಆಗೋಣ. ಓಕೆ, ಸರ್ ಆಯ್ತು. ಸರಿ. ಸೊ ನೋಡಿದ್ರಲ್ಲ ಅಕ್ಷತಾ ಅವರ ವೆಯ್ಟ್ ಲಾಸ್ ಜರ್ನಿನ. ಅಕ್ಷತಾ ಅವರು ಹರಪನಹಳ್ಳಿನಲ್ಲಿ ಇದ್ಕೊಂಡು ನಮ್ಮ ಪ್ರೋಗ್ರಾಮ್ ಜಾಯ್ನ್ ಆಗಿ ಅಲ್ಲಿಂದನೇ ನಮ್ಮ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ಗೆ ಜಾಯ್ನ್ ಆಗಿ ಒಂದ್ಸಲನೂ ನಮ್ಮನ್ನು ಮೀಟ್ ಆಗಿಲ್ಲ. ಅವರ ಕೋಚ್ ಶ್ವೇತಾ ಅವರು, ನಮ್ಮ ಟೀಮ್ನಲ್ಲಿ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚ್ ಶ್ವೇತಾ, ಅವ್ರ ಜೊತೆ ಅವರು ಕನ್ಸಲ್ಟ್ ಮಾಡಿ ಅವರು ಒಂದು 24 kg ಅಷ್ಟು ವೆಯ್ಟ್ ಲಾಸ್ ಮಾಡಿದ್ದಾರೆ. ಟೈಮ್ ತಗೊಂಡಿದೆ, ಒಂದು 6 ರಿಂದ 7 ತಿಂಗಳು ಅಷ್ಟು ಟೈಮ್ ತಗೊಂಡಿದೆ. ಸೊ ಫ್ಯಾಟ್ ಲಾಸ್ ಯಾವುದೇ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಇದ್ರೂ ಎಲ್ಲಿಂದ ಬೇಕಾದ್ರೂ ಮಾಡ್ಬೋದು. ಒಂದು ಸಿಂಪಲ್ ಥಿಂಗ್ ಏನಂದ್ರೆ, ನಾವು ನೀವು ನಮ್ಮನ್ನ ಕನೆಕ್ಟ್ ಮಾಡ್ಬೇಕಾದ್ರೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಕೇಳಬೇಕು. ನಮಗೆ ತುಂಬಾ ಟೈಮ್ ಪಾಸ್ ಕ್ವೆಶನ್ಸ್, ಟೈಮ್ ಪಾಸ್ ಮೆಸೇಜಸ್ ಎಲ್ಲ ಬರುತ್ತೆ ತುಂಬಾ ಜನರಿಂದ. ಆ ಕಾರಣಕ್ಕೆ ಸೀರಿಯಸ್ ಆಗಿ ಇರೋರನ್ನ ಐಡೆಂಟಿಫೈ ಮಾಡೋದು ಕಷ್ಟ. ನಿಮಗೆ ಪ್ರೋಗ್ರಾಮ್ ಜಾಯ್ನ್ ಆಗ್ಬೇಕು ಅಂತಿದ್ರೆ ಸೀರಿಯಸ್ ಆಗಿ ನಾವು ಒಂದಿಷ್ಟು 7-8 ಪ್ರಶ್ನೆಗಳಂತೂ ಈ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿದ್ರೆ ಒಂದು 7-8 ಪ್ರಶ್ನೆಗಳನ್ನ ಕೇಳಿರ್ತೀವಿ. ಅದನ್ನ ನೀವು ಸರಿಯಾಗಿ ಉತ್ತರ ಕೊಟ್ರೆ ಡೆಫಿನೆಟ್ಲಿ ನಮ್ಮ ಟೀಮ್ ಪ್ಯಾಕೇಜ್ ಸೆಲೆಕ್ಟ್ ಮಾಡಿದ್ರೆ ನಮ್ಮ ಟೀಮ್ ಇಂದ ಯಾರಾದ್ರೂ ಕನೆಕ್ಟ್ ಮಾಡ್ತಾರೆ, ನನ್ನ ಪ್ಯಾಕೇಜ್ ಸೆಲೆಕ್ಟ್ ಮಾಡಿದ್ರೆ ನಾನು ಕನೆಕ್ಟ್ ಮಾಡಿ ಕೋಚ್ ಮಾಡ್ತೀನಿ. ಸೊ ನಿಮಗೆ ಇದ್ರ ಬಗ್ಗೆ ಇನ್ನ ಡೀಟೇಲ್ಸ್ ಬೇಕು, ಡೌಟ್ ಕ್ಲಾರಿಫಿಕೇಶನ್ ಏನಾದ್ರು ಬೇಕು ಅಂದ್ರೆ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೌ ಟು ಜಾಯಿನ್ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಅಂತಿದೆ, ಆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಜಾಯಿನ್ ಆಗಿ ಎಲ್ಲಿಂದ ಬೇಕಾದ್ರೂ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.